ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತವು ಅಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತದೆ ಎಂದು ಸಾಧಿಸಿ ನಾವು ಇಂದಿನ ವಿಡಿಯೋದಲ್ಲಿ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಅಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತದೆ ಅಂತ ಸಾಧನೆಯನ್ನು ಮಾಡಿದ್ದೇವೆ ಅದೇ ರೀತಿ ಇಲ್ಲೂ ಸಹ ಅದೇ ಒಂದು ಮೆಥಡನ್ನು ಇಲ್ಲಿ ಬಳಸ್ಕೊಂಡು ನಾವು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಅಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತೆ ಅಂತ ನಾವು ಪ್ರೂವ್ ಮಾಡೋಣ ಈಗ ಮೊದಲನೇದಾಗಿ ನಾವು ತಿಳ್ಕೊಳ್ಳೋದೇನಪ್ಪ ಅಂದರೆ ಏನು ಕೊಟ್ಟಿದ್ದಾನೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಅಂದರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಆಗ ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಅದೇನಾಗತ್ತೆ ಅವಾಗ ಅದು ಸಹ ಅಭಾಗಲಬ್ಧ ಸಂಖ್ಯೆನೇ ಆಗಿರತ್ತೆ ಅಂತ ಪ್ರೂವ್ ಮಾಡಬೇಕು ಅಭಾಗಲಬ್ಧ ಸಂಖ್ಯೆಯೇ ಆಗಿರತ್ತೆ ಆದರೆ ನಾವು ಅಸ್ಯೂಮ್ ಮಾಡಿಕೊಳ್ಳೋಣ ಅಸ್ಯೂಮ್ ಮಾಡಿಕೊಂಡು ಏನಪ್ಪ ಅಂದರೆ ಅಂದರೆ ಊಹೆ ಮಾಡಿಕೊಳ್ಳೋಣ ಭಾಗಲಬ್ಧ ಸಂಖ್ಯೆಗಳ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಅಂತ ನಾವು ಅಸ್ಯೂಮ್ ಮಾಡಿಕೊಳ್ಳೋಣ ಭಾಗಲಬ್ಧ ಪ್ಲಸ್ ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ ಅಂತ ನಾವು ಅಸ್ಯೂಮ್ ಮಾಡಿಕೊಳ್ಳೋಣ ಈಗ ಕೆಲವೊಂದು ಉದಾಹರಣೆಗಳ ಮುಖಾಂತರ ಇದನ್ನ ಸಾಧನೆ ಮಾಡೋಣ ಮೊದಲನೇದಾಗಿ ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಅಂದರೆ ಅದು ಪಿ ಬೈ ಕ್ಯೂ ರೂಪದಲ್ಲಿರುತ್ತೆ ಅಂದರೆ ಎ ಬೈ ಬಿ ಪ್ಲಸ್ ಅಭಾಗಲಬ್ಧ ಸಂಖ್ಯೆ ಎಕ್ಸ್ ಆಗಿರಲಿ ಇನ್ನು ಈಸ್ ಈಕ್ವಲ್ ಟು ಭಾಗಲಬ್ಧ ಸಂಖ್ಯೆ ನಮ್ಗೆ ಗೊತ್ತಿದೆ ಎಮ್ ಬೈ ಎನ್ ಆಗಿರಲಿ ಈಗ ಎರಡೂ ಕಡೆ ಎ ಬೈ ಬಿ ಅನ್ನ ಕಳೀರಿ ಅಂದರೆ ಎ ಬೈ ಬಿ ಮೈನಸ್ ಎ ಬೈ ಬಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಎಮ್ ಬೈ ಎನ್ ಮೈನಸ್ ಎ ಬೈ ಬಿ ಪ್ಲಸ್ ಎ ಬೈ ಬಿ ಮೈನಸ್ ಎ ಬೈ ಬಿ ಕ್ಯಾನ್ಸಲ್ ಇನ್ನು ಉಳ್ಕೊಳ್ಳೋದೇನಪ್ಪ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎಮ್ ಬೈ ಎನ್ ಮೈನಸ್ ಎ ಬೈ ಬಿ ಈ ಎರಡಕ್ಕೂ ಸಹ ಲಾಸಹ ತೆಗೆದುಕೊಳ್ಳಿ ಲಾಸಹ ತಗೊಂಡಾಗ ಎನ್ ಬಿ ಲಾಸಹ ಆಗ್ತದೆ ಒರೆ ಗುಣಾಕಾರ ಮಾಡ್ಕೊಳ್ಳಿ ಎಮ್ ಇಂಟು ಬಿ ಎಮ್ ಬಿ ಮೈನಸ್ ಎನ್ ಇಂಟು ಎ ಎನ್ ಎ ಈಗ ಇದನ್ನು ಗಮನಿಸಿ ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆಗೆ ಇಲ್ಲಿ ಸಮ ಆಗ್ತಾ ಇದೆ ಹೇಗೆ ಅಂದರೆ ನೋಡಿ ಎರಡು ಪೂರ್ಣಾಂಕಗಳ ಗುಣಲಬ್ಧ ಪೂರ್ಣಾಂಕನೇ ಆಗುತ್ತೆ ಇಲ್ಲೂ ಅಷ್ಟೇ ಎರಡು ಪೂರ್ಣಾಂಕಗಳ ಗುಣಲಬ್ಧ ಪೂರ್ಣಾಂಕನೇ ಆಗುತ್ತೆ ಇಲ್ಲೂ ಸಹ ಎರಡು ಪೂರ್ಣಾಂಕಗಳ ಗುಣಲಬ್ಧ ಪೂರ್ಣಾಂಕನೇ ಆಗುತ್ತೆ ಅಂದರೆ ಎರಡು ಇಂಟಿಜರ್ಸ್ನ ಗುಣದ ಗುಣಲಬ್ಧ ಯಾವಾಗಲೂ ಸಹ ಏನಾಗುತ್ತೆ ಇಂಟಿಜರೇ ಆಗುತ್ತೆ ಅದೇ ರೀತಿ ಇಲ್ಲಿ ಎರಡು ಇಂಟಿಜರನ್ನು ಕಳೀತಾ ಇದ್ದೀವಿ ಅಂದರೆ ಎರಡು ಪೂರ್ಣಾಂಕಗಳನ್ನು ಕಳೆದಾಗ ಪೂರ್ಣಾಂಕವೇ ಬರುತ್ತೆ ಅಂದರೆ ಇದೂ ಸಹ ಏನಾಯಿತು ಪೂರ್ಣಾಂಕ ಆಯಿತು ಇದು ಸಹ ಪೂರ್ಣಾಂಕ ಇಂಟೀಜರೇ ಆಯಿತು ಅಂದರೆ ಇಂಟೀಜರನ್ನು ಇಂಟೀಜರಿಂದ ಭಾಗಿಸಿದಾಗ ಇಂಟೀಜರೇ ಸಿಗುತ್ತೆ ಅಂದರೆ ಪೂರ್ಣಾಂಕವನ್ನು ಪೂರ್ಣಾಂಕದಿಂದ ಭಾಗಿಸಿದಾಗ ಇಂಟೀಜರೇ ಸಿಗುತ್ತೆ ಅಂದರೆ ಪೂರ್ಣಾಂಕನೇ ಸಿಗುತ್ತೆ ಅಂದರೆ ಇಲ್ಲಿ ಅರ್ಥ ಏನಪ್ಪ ಅಂದರೆ ಎಕ್ಸ್ ಒಂದು ಭಾಗಲಬ್ಧ ಸಂಖ್ಯೆ ಇಲ್ಲಿ ಎಕ್ಸ್ ಒಂದು ಭಾಗಲಬ್ಧ ಸಂಖ್ಯೆ ಆಗತ್ತೆ ಆದರೆ ಇಲ್ಲಿ ನಮ್ಮ ಹೇಳಿಕೆಗೆ ವೈವಿಧ್ಯ ಉಂಟು ಮಾಡ್ತಿದೆ ಏಕೆ ಅಂದರೆ ಎಕ್ಸ್ ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಇಲ್ಲಿ ತೆಗೆದುಕೊಂಡಿದ್ದೇವೆ ಆದರೆ ಇಲ್ಲಿ ಏನಾಗಿದೆ ಎಕ್ಸ್ ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆಗೆ ಸಮ ಆಗಿದೆ ಅಂದರೆ ನಮ್ಮ ಹೇಳಿಕೆಗೆ ವೈರುಧ್ಯ ಉಂಟಾಗಿದೆ ಯಾವಾಗ ನಮ್ಮ ಹೇಳಿಕೆಗೆ ವೈರುಧ್ಯ ಉಂಟಾಗಿದೆಯೋ ಭಾಗಲಬ್ಧ ಪ್ಲಸ್ ಅಭಾಗಲಬ್ಧ ಇಸ್ ಈಕ್ವಲ್ ಟು ಭಾಗಲಬ್ಧ ಸಂಖ್ಯೆ ಅಂತಕ್ಕಂಥದ್ದು ತಪ್ಪು ಭಾಗಲಬ್ಧ ಪ್ಲಸ್ ಅಭಾಗಲಬ್ಧ ಇಸ್ ಈಕ್ವಲ್ ಟು ಅಭಾಗಲಬ್ಧ ಸಂಖ್ಯೆನೇ ಆಗಿರತ್ತೆ ಒಂದು ಭಾಗಲಬ್ಧ ಮತ್ತೊಂದು ಅಭಾಗಲಬ್ಧ ಸಂಖ್ಯೆಯನ್ನು ತೆಗೆದುಕೊಂಡು ಕೂಡಿದಾಗ ನಮಗೆ ಸಿಗುವಂತಹ ಸಂಖ್ಯೆ ಅದು ಸಹ ಏನಾಗುತ್ತೆ ಅಭಾಗಲಬ್ಧ ಸಂಖ್ಯೆನೇ ಆಗುತ್ತೆ ಉದಾಹರಣೆಯೇ ತೆಗೆದುಕೊಳ್ಳಿ ಮೂರು ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಪ್ಲಸ್ ರೂಟ್ ಎರಡು ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಇದನ್ನು ನಾವು ಕೂಡಿಕೊಂಡಾಗ ಅದರ ಮೊತ್ತ ಅಷ್ಟೇ ಬರುತ್ತೆ ಮೂರು ಪ್ಲಸ್ ರೂಟ್ ಎರಡು ಅಂದರೆ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಅಂದರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಅಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತದೆ